ಎಂಥ ಒಂದು ಅನುಭವ ಅಂದರೆ ಅದನ್ನು ಹೇಳೋಕ್ಕೆ ಪದಗಳೇ ಇಲ್ಲ ಅಂತಲೇ ಹೇಳ್ತೀನಿ. ರಾಯರು ಜ್ಯೋತಿ ರೂಪದಲ್ಲಿ ಬಂದು ಅವರ ಪ್ರಾಣವನ್ನು ಕಾಪಾಡಿದ್ರು ಅನ್ನುವಂಥದ್ದನ್ನು ನಾನು ಮಹಿಮೆ ಕೇಳಿದ್ದೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇತ್ತೀಚೆಗಷ್ಟೇ ಕಮ್ಯುನಿಟಿ ಟ್ಯಾಬಲ್ಲಿ ಒಂದು ಪೋಸ್ಟನ್ನು ಹಾಕಿದೆ. ಆ ಪೋಸ್ಟ್ ನೋಡಿ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿದರು ನಿಮ್ಮ ಜೀವನದಲ್ಲಿ ಆಗಿರುವಂತಹ ರಾಯರ ಅದ್ಭುತವಾದಂತಹ ಮಹಿಮೆನ ಶೇರ್ ಮಾಡಿ ಅಂತ. ಹಾಗಾಗಿ ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಜೀವನದಲ್ಲಿ ನಡೆದಿರುವಂತಹ ಮರೆಯಲಾಗದಂತಹ ಒಂದು ಘಟನೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲಕನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರನ್ನ ಅಗಾಧವಾಗಿ ನಂಬಿ ಅಂತ ನಾನು ಪ್ರತಿಯೊಂದು ವಿಡಿಯೋಸಲ್ಲೂ ಹೇಳ್ತಾ ಇರ್ತೀನಿ. ರಾಯರಿದ್ದಾರೆ ಅಂತ ನಾವು ನಂಬಿದಾಗ ನಮ್ಮಲ್ಲಿ ಆಗುವಂತಹ ಒಂದು ಏನಂತಾರೆ ಫೀಲ್ ಹೇಗಿರುತ್ತೆ, ಧೈರ್ಯ ಅನ್ನೋದು ಹೇಗೆ ಬರುತ್ತೆ ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಅನುಭವ, ಅಂದರೆ ನನ್ನ ಲೈಫಲ್ಲಿ ಆಗಿರುವಂತಹ ಒಂದು ಅನುಭವ ಇದು. ಈ ಒಂದು ಮಹಿಮೆ ಆಗಿರೋದು 2.5 ವರ್ಷದ ಹಿಂದೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಏನಾಗಿತ್ತು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಆವಾಗ ಒಂದು ಹಾಸ್ಪಿಟಲ್ಗೆ ಹೋಗಿದ್ದೆ. ಆ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಅವ್ರು ಹೇಳಿದ್ರು, ಇಲ್ಲ ಇದು ಆಪ್ರೇಷನ್ ಆಗಲೇಬೇಕು ಅಂತ. ಆವಾಗ ನನಗೆ ಸಿಕ್ಕಾಪಟ್ಟೆ ಭಯ ಅನ್ನೋದು ಖಂಡಿತವಾಗ್ಲೂ ಇತ್ತು. ಸೊ ಅಲ್ಲಿಂದ ಹೊರಟು ಬಂದ್ವಿ. ಎಷ್ಟು ಬೇಜಾರಾಗಿತ್ತು ಅಂದರೆ ನಾನು ಅದನ್ನು ಹೇಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ಬೇಜಾರು ನನಗೆ ಖಂಡಿತವಾಗ್ಲೂ ಆಗಿತ್ತು. ಯಾಕೆಂದರೆ ಅದು ಬರೀ ಮೆಡಿಸನಿಂದ ಕ್ಯೂರ್ ಆಗಲ್ಲ ಅಂತ ಕೂಡ ಹೇಳಿದ್ರು, ರಿಸ್ಕ್ ಇದೆ ಅಂತ ಕೂಡ ಹೇಳಿದರು. ಏನೇ ಏನು ಮಾಡೋದು ಅಂತ ಅದಕ್ಕೆ ತೋರಿಸಲಿಲ್ಲ. ನನಗೂ ನನ್ನ ಹಸ್ಬೆಂಡ್ಗೂ ತುಂಬ ಬೇಜಾರಾಗಿತ್ತು. ಇಬ್ಬರು ಬೆಂಗಳೂರಿಂದ ಬಂದ್ವಿ. ಹಾಗೇ ನೋಡೋಣ, ಬೇರೆ ಹಾಸ್ಪಿಟಲಲ್ಲಿ ಕೇಳೋಣ, ಇನ್ನೊಂದು ಒಪಿನಿಯನ್ ತೊಗೊಳ್ಳೋಣ ಅಂತಲೇ ಹೇಳಿದ್ರು ಅವರು. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ನನ್ನ ಫ್ರೆಂಡ್ ಒಬ್ಬರು ಯೂಟ್ಯೂಬರ್ ಇದ್ದಾರೆ, ಅವ್ರ ಹೆಸರು ವೀಣಾ ಅಂತ. ಅವರು ಯೋಗ ಕೂಡ ಹೇಳ್ಕೊಡ್ತಾರೆ. ಅವರು ಯೋಗ ಬಗ್ಗೆ ಎಲ್ಲ ವೀಡಿಯೋಸ್ಗಳನ್ನ ಎಲ್ಲ ಮಾಡ್ತಾಯಿದ್ರು. ಹೀಗೆ ಒಂದ್ಸಲ ಅವರು ನನ್ನ ಜೊತೆ ವಾಟ್ಸಪ್ಪಲ್ಲಿ ಚಾಟ್ ಮಾಡ್ತಾಯಿದ್ರು. ಅವರು ಕೂಡ ರಾಯರ್ ಭಕ್ತರು. ಅವರಿಂದ ಒಂದು ವ್ರತದ ಬಗ್ಗೆ ಗೊತ್ತಾಗುತ್ತೆ ನನಗೆ. ಅದು 48 ದಿನ ಮಾಡುವಂಥ ಒಂದು ವ್ರತ. ಅದ್ರ ಬಗ್ಗೆ ಅವರು ಹೇಳಿದ್ರು. ನನಗಿರುವಂಥ ಒಂದು ಹೆಲ್ತ್ ಇಶ್ಯೂಸ್ ಬಗ್ಗೆ ಅವ್ರಿಗೆ ಹೇಳಿದೆ. ಅವರು ಆವಾಗ ರಾಯರದು ಒಂದು ವ್ರತ ಮಾಡಿ, ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ, ಏನೋ ಒಂದು ದಾರಿ ಖಂಡಿತ ಸಿಕ್ಕತ್ತೆ ಪೂರ್ಣಿಮಾ, ನೀವು ಮಾಡಿ ಅಂತ ಹೇಳಿದ್ರು. ನಾನು ರಾಯರ ವ್ರತ ಯಾವತ್ತೂ ಮಾಡಿರಲಿಲ್ಲ, ಅದೇ ಫಸ್ಟು ಅಂತಲೇ ಹೇಳ್ಬೋದು. ನಾನು ಫಸ್ಟು ರಾಯರ ವ್ರತ ಮಾಡಿದ್ದು 48 ದಿನ ಮಾಡುವಂಥ ರಾಯರ ವ್ರತ. ಆ ಒಂದು ವ್ರತ ಮಾಡಿ ನಿಮ್ಗೆ ಖಂಡಿತ ಏನಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ರು. ನಾನು ಒಂದು ರಾಯರಲ್ಲಿ ನಂಬಿಕೆ ಇಟ್ಟೆ. ರಾಯರು ಏನೋ ಒಂದು ದಾರಿ ಖಂಡಿತವಾಗ್ಲೂ ತೋರಿಸ್ತಾರೆ ಅಂತ ಅವರಲ್ಲಿ ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ 48 ದಿನದ ಒಂದು ವ್ರತವನ್ನು ಆಚರಣೆ ಮಾಡಿದೆ. ಆ ವ್ರತದ ಒಂದು ಪ್ರತಿಫಲ ನನಗೆ ಖಂಡಿತವಾಗ್ಲೂ ಸಿಕ್ತು ಅಂತ ಹೇಳ್ಬೋದು. ಯಾಕೆಂದರೆ ಆ ಒಂದು ಆಪರೇಷನ್ ಮಾಡಿಸೋಕ್ಕೆ ಒಳ್ಳೆ ಡಾಕ್ಟ್ರು ಬೇಕಿತ್ತು, ತುಂಬ ರಿಸ್ಕ್ ಬೇರೆ ಇತ್ತು ಅಂತ ಹೇಳಿದ್ರು. ಬೆಂಗಳೂರಲ್ಲಿ ಮಾಡಿಸೋಕ್ಕೂ ಕೂಡ ನನಗೆ ಇಷ್ಟ ಇರಲಿಲ್ಲ, ಏನು ಮಾಡಬೇಕು ಅಂತ ಕೂಡ ನನಗೆ ಗೊತ್ತಾಗಲಿಲ್ಲ. ಆ ಒಂದು ವ್ರತದ ಆಚರಣೆ ಮಾಡಿ ರಾಯರ ಅನುಗ್ರಹ ನನಗೆ ಖಂಡಿತವಾಗ್ಲೂ ಸಿಕ್ತು. ನನಗೆ ಇಬ್ಬರು ಒಳ್ಳೆ ಡಾಕ್ಟರ್ಸ್ಗಳು ಕೂಡ ಸಿಕ್ಕಿದ್ರು. ಅವರು ನನಗೆ ತುಂಬ ಧೈರ್ಯ ಕೊಟ್ಟರು, ಮಾಡ್ಬೋದು, ಏನು ತೊಂದರೆ ಆಗಲ್ಲ ಅಂತ. ಸರಿ ಅಂದ್ಬಿಟ್ಟು ನಾನು ಮೈಸೂರಲ್ಲಿ ನಾನು ಆಪ್ರೇಷನ್ ಮಾಡಿಸೋಕ್ಕೆ ಅಂತ ಹೋಗ್ತೀನಿ. ಅಲ್ಲಿ ಡಾಕ್ಟ್ರು ಕೂಡ ನನಗೆ ತುಂಬಾ ಧೈರ್ಯ ಕೊಟ್ಟರು, ಸಪೋರ್ಟ್ ಮಾಡಿದ್ರು. ಹಾಗಾಗಿ ನನಗೆ ಒಂದು ದಾರಿ ಸಿಕ್ಕಂಗಾಯಿತು. ಯಾಕೆಂದರೆ ಎಲ್ಲಿ ಆಪ್ರೇಷನ್ ಮಾಡಿಸ್ಬೇಕು, ಯಾವ ಡಾಕ್ಟ್ರ್ ಹತ್ರ ಹೋಗಬೇಕು ಅನ್ನೋವಂಥದ್ದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ, ಒಂದು ದಿಕ್ಕೇ ತೋಚ್ತಾ ಇಲ್ಲ ನಮಗೇನು ಮಾಡಬೇಕು ಅಂತ. ಅಂಥ ಒಂದು ಸಂದರ್ಭದಲ್ಲಿ ರಾಯರೇ ಒಂದು ದಾರಿ ಖಂಡಿತವಾಗ್ಲೂ ನನಗೆ ತೋರಿಸಿದ್ರು. ಮೊದಲು ನನಗೆ ಬೆಂಗಳೂರಲ್ಲಿ ಹಾಸ್ಪಿಟಲ್ಗೆ ಹೋಗಿದ್ನಲ್ಲ, ಆವಾಗಂತೂ ನಂಗೆ ನಿಜವಾಗ್ಲೂ ಧೈರ್ಯ ಅನ್ನೋದೇ ಇರಲಿಲ್ಲ. ಅಷ್ಟು ಕುಗ್ಗು ಹೋಗ್ಬಿಟ್ಟಿದ್ದೆ ನಾನು. ಯಾಕೆಂದರೆ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಆದಾಗ ಮೆಂಟಲಿ ಫಿಸಿಕಲಿ ನಾವು ತುಂಬಾ ವೀಕ್ ಆಗಿಬಿಡ್ತೀವಿ. ಆ ಒಂದು ಕಂಡೀಷನ್ನು ಖಂಡಿತ ನನಗೂ ಆಗಿತ್ತು. ಆಮೇಲೆ ಒಂದು ದಾರಿ ಸಿಕ್ಕಿದಾಗ ತುಂಬಾ ಖುಷಿ ಆಯಿತು ನನಗೆ. ಓ, ಇವಾಗ ನನಗೆ ಒಳ್ಳೆ ಡಾಕ್ಟರ್ ಸಿಕ್ಕಿದ್ದಾರೆ, ನನಗೆ ಒಂದು ಧೈರ್ಯ ಖಂಡಿತವಾಗ್ಲೂ ಇತ್ತು. ಮುಂಚೆ ಎಲ್ಲ ಎಷ್ಟು ಭಯ ಅನ್ನೋದಿತ್ತು ಅಂದರೆ,
ನಾನು ಅದನ್ನು ಹೇಳೋಕ್ಕೂ ಸಾಧ್ಯ ಇಲ್ಲ. ಆದರೆ ರಾಯರಿದ್ದಾರೆ ಅಂತ ನಾನು ಯಾವಾಗ ಬಲವಾಗಿ ನಂಬಿದೆ ಆವಾಗ ನನ್ನಲ್ಲಿ ತುಂಬಾ ಧೈರ್ಯ ಅನ್ನೋದು ಬಂತು. ಏ ರಾಯರಿದ್ದಾರೆ ಬಿಡು, ಏನೂ ಆಗಲ್ಲ ಅನ್ನುವಂಥದ್ದು. ನಾನು ಸಾಕಷ್ಟು ವಿಡಿಯೋಸ್ಗಳಲ್ಲಿ ಹೇಳ್ತಾನೆ ಇರ್ತೀನಿ ರಾಯರನ್ನು ಬಲವಾಗಿ ನಂಬಿ ಅಂತ. ಅದನ್ನು ಯಾಕೆ ಹೇಳ್ತಾ ಇರ್ತೀನಿ ಅಂದರೆ ಅಂಥ ಒಂದು ಅನುಭವ ನನಗಾಗಿದೆ. ರಾಯರಿದ್ದಾರೆ ಅಂತ ಹೇಳೋದಲ್ಲ, ರಾಯರಿದ್ದಾರೆ ಅಂತ ನಾವು ಅಂದ್ಕೊಂಡಾಗ ನಮ್ಮಲ್ಲಿ ಒಂದು ಹೊಸ ಚೈತನ್ಯ ಅನ್ನೋದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇದು ಸಾಕಷ್ಟು ರಾಯರ ಭಕ್ತರುಗಳಿಗೂ ಕೂಡ ಇದರ ಅನುಭವ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನಮ್ಮಲ್ಲಿರುವಂತಹ ಭಯ ಹೋಗ್ಬಿಡುತ್ತೆ, ಧೈರ್ಯ ಅನ್ನೋದು ಅಷ್ಟು ಬರುತ್ತೆ. ರಾಯರಿದ್ದಾರೆ ಬಿಡು, ಏನೂ ಆಗಲ್ಲ, ರಾಯರು ನೋಡ್ಕೊಳ್ತಾರೆ ಅಂತ ನಮಗೆ ಅನಿಸೋಕ್ಕೆ ಶುರು ಆಗುತ್ತೆ. ನನ್ನಲ್ಲಿ ಅಷ್ಟು ಧೈರ್ಯ ಬರೋದಕ್ಕೂ ಒಂದು ಕಾರಣ ಖಂಡಿತವಾಗ್ಲೂ ಇದೆ. ರಾಯರ ಒಂದು ಮಹಿಮೆನ ನಾನು ಕೇಳಿದ್ದೆ. ಅದರಲ್ಲಿ ಒಬ್ಬರಿಗೆ ಆಕ್ಸಿಡೆಂಟಾಗಿ ಅವರು ಕೊನೆಯ ಕ್ಷಣದಲ್ಲಿ ಇದ್ದಾಗ ರಾಯರನ್ನ ನೆನೆಸ್ಕೊಳ್ತಾರೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇನ್ನು ನಾನು ಉಳಿಯಲ್ಲ ಅಂತ. ಅವರು ಕೂಡ ರಾಯರ ಭಕ್ತರು. ಅವರು ಹಾಸ್ಪಿಟಲಲ್ಲಿ ಇದ್ದಾಗ ಅವ್ರಿಗೆ ಗೊತ್ತಾಗುತ್ತೆ ಇನ್ನು ನನ್ನ ಹತ್ರ ಸಮಯ ತುಂಬ ಕಡಿಮೆ ಇದೆ, ನಾನು ಸಾಯ್ತೀನಿ ಅಂತ ಅವರು ಅಂದ್ಕೊಂಡಿರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಅವರು ರಾಯರನ್ನ ನೆನೆಸ್ಕೊಂಡಾಗ ರಾಯರು ಜ್ಯೋತಿ ರೂಪದಲ್ಲಿ ಬಂದು ಅವರ ಪ್ರಾಣವನ್ನು ಕಾಪಾಡಿದ್ರು ಅನ್ನುವಂಥದ್ದನ್ನು ನಾನು ಮಹಿಮೆ ಕೇಳಿದ್ದೆ. ನನಗಂತೂ ತುಂಬ ಆಶ್ಚರ್ಯ ಆಯಿತು. ಅವರ ಭಕ್ತಿ ಇನ್ನೆಷ್ಟಿರಬೇಕು ನೋಡಿ, ಯಾಕೆಂದರೆ ಅವರು ಉಳಿಯಲ್ಲ ಸಾಯ್ತೀನಿ ಅನ್ನುವಂಥ ಒಂದು ಸಂದರ್ಭದಲ್ಲಿ ರಾಯರನ್ನು ನೆನೆಸ್ಕೊಂಡಿದ್ದಾರೆ. ರಾಯರು ಆ ಒಂದು ಭಕ್ತೆಯ ಜೀವವನ್ನು ಉಳಿಸಲು ಜ್ಯೋತಿ ರೂಪದಲ್ಲಿ ಬಂದಿರುವಂಥದ್ದು ನನಗೆ ನಿಜವಾಗ್ಲೂ ತುಂಬಾ ಆಶ್ಚರ್ಯ ಅನ್ನಿಸ್ತು. ರಾಯರ ಮಹಿಮೆನ ಎಷ್ಟು ಹೇಳಿದ್ರೂ ಕಡಿಮೆನೆ. ಈ ಒಂದು ಮಹಿಮೆ ಕೇಳಿ ನನಗೆ ಕೂಡ ಧೈರ್ಯ ಅನ್ನೋದು ಅಷ್ಟೇ ಇತ್ತು, ಏನೂ ಆಗಲ್ಲ, ರಾಯರು ಕಾಪಾಡ್ತಾರೆ, ಇಷ್ಟೇ ಮಾಡಿದ್ದಾರೆ ರಾಯರು, ಇನ್ನು ನನ್ನನ್ನು ಕಾಪಾಡಲ್ವಾ ಅನ್ನುವಂಥದ್ದು ಕೂಡ ನನಗೆ ಬಲವಾಗಿ ನಂಬಿಕೆ ಇತ್ತು. ಮೈಸೂರಲ್ಲಿ ಒಬ್ಬರು ಡಾಕ್ಟ್ರು ಆಪ್ರೇಷನ್ ಮಾಡ್ತೀನಿ ಅಂತ ಒಪ್ಕೊಳ್ತಾರೆ, ಹಾಗಾಗಿ ನಾನು ಆಪ್ರೇಷನ್ ಮಾಡಿಸ್ಬೇಕು ಅಂದ್ಬಿಟ್ಟು ಮೈಸೂರಿಗೆ ನನ್ನ ಫ್ಯಾಮಿಲಿ ಜೊತೆ ಹೋಗ್ತೀನಿ. ಆಪ್ರೇಷನ್ಗೆ ಕರ್ಕೊಂಡು ಹೋದರು. ಆಪ್ರೇಷನ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು, ನಾನು ಒಬ್ಬಳೆ ಕೂತಿದ್ದೆ ಅಲ್ಲಿ. ನನಗೆ ಅಲ್ಲಿ ತುಂಬ ಹೊತ್ತು ಮಲ್ಕೊಂಡು ತುಂಬಾ ಒಂಥರ ಬೆನ್ನು ಶುರು ಆಗಿತ್ತು. ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ ಅಂತ ಹೇಳಿದೆ. ಅಲ್ಲಿದ್ದಂಥ ಸಿಸ್ಟರ್ಸ್ಗಳು ನನ್ನನ್ನು ಅಲ್ಲಿ ಕೂರಿಸಿದ್ರು. ನಿಜ ಹೇಳಬೇಕು ಅಂದರೆ ಆ ಒಂದು ಸಮಯದಲ್ಲಿ ಅಲ್ಲಿ ಯಾರೂ ಇರಲಿಲ್ಲ. ನನ್ನನ್ನು ಕೂರಿಸ್ಬಿಟ್ಟು ಅವರು ಒಳಗಡೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಆವಾಗ ಒಬ್ಬರು ಡಾಕ್ಟ್ರು ಅಲ್ಲಿ ಫೋನಲ್ಲಿ ಮಾತಾಡಿಕೊಂಡು ಬರ್ತಾರೆ, ಅವರು ಅನಸ್ತೇಶಿಯಾ ಡಾಕ್ಟ್ರು. ಅವರು ಯಾವಾಗಲೂ ನನ್ನನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ನಾನು ಕೂತಿದ್ದೆ, ಆಪ್ರೇಷನ್ಗೆ ಟೈಮ್ ಬೇರೆ ಆಗಿತ್ತು. ಅವರು ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದರು. ನಿಜವಾಗಲೂ ರಾಯರನ್ನ ನಾನು ಅಷ್ಟು ನೆನೆಸ್ಕೊಳ್ತಾ ಇದ್ದೆ ಆ ಒಂದು ಸಮಯದಲ್ಲಿ. ಡಾಕ್ಟ್ರು ಫೋನಲ್ಲಿ ಮಾತಾಡಿಕೊಂಡು ಬಂದು ನನ್ನ ಮುಂದೆ ನಿಂತ್ಕೊಳ್ತಾರೆ. ನಿಜಕ್ಕೂ ಒಂದು ಆಶ್ಚರ್ಯ ಆಗಿದ್ದು ಅಂದರೆ ಆ ಡಾಕ್ಟ್ರು ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ, ನಾನೊಬ್ಬಳೇ ಕೂತಿದ್ದೆ. ಡಾಕ್ಟ್ರು ಕೂಡ ಬಂದರು ಫೋನಲ್ಲಿ ಮಾತಾಡಿಕೊಂಡು. ಅವರು ಯಾವಾಗಲೂ ನನಗೆ ಪೂರ್ಣಿಮಾ ಅಂತಲೇ ಕರೆದು ಮಾತಾಡಿಸ್ತಾ ಇದ್ರು. ನನ್ನ ಮುಂದೆ ಬಂದು ನಿಂತ್ಕೊಂಡು ಅವರು ಹೇಳಿದ್ದು ನನಗೆ ನಿಜವಾಗ್ಲೂ ಆಶ್ಚರ್ಯ ಅಂತ ಅನ್ನಿಸ್ತು. ಯಾಕೆ ಡಾಕ್ಟ್ರು ಈ ಥರ ಮಾತಾಡ್ತಾ ಇದ್ದಾರೆ ಅಂತಲೇ ಒಂದು ಕ್ಷಣ ಅನ್ನಿಸ್ತು ನನಗೆ. ಎಂತಹ ಒಂದು ಅನುಭವ ಅಂದರೆ ಅದನ್ನು ಹೇಳೋಕ್ಕೆ ಪದಗಳೇ ಇಲ್ಲ ಅಂತಲೇ ಹೇಳ್ತೀನಿ. ಆ ಥರ ಒಂದು ಅನುಭವ ಆಗುತ್ತೆ ಆ ಒಂದು ಸಮಯದಲ್ಲಿ. ಆವಾಗ ಬಂದು ಫೋನಲ್ಲಿ ಮಾತಾಡ್ಕೊಂಡ್ಬಂದು ಅವರು ನನ್ನ ಮುಂದೆ ನಿಂತ್ಕೊಂಡ್ರು. ನನಗೆ ತುಂಬಾ ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು, ಡ್ರಿಪ್ಸ್ ಕೂಡ ಹಾಕಿದರು ನನಗೆ, ಒಂದು ಕೈಲಿ ಡ್ರಿಪ್ಸ್ ಕೂಡ ಇತ್ತು ನನಗೆ. ನನಗೆ ಎದ್ದೇಳೋಕ್ಕೂ ಆಗ್ತಾ ಇದ್ದಿಲ್ಲ. ಅಂಥ ಒಂದು ಟೈಮಲ್ಲಿ ಅವರು ಬಂದು ನನ್ನ ಮುಂದೆ ನಿಂತ್ಕೊಂಡು ಬಾ ಪುಟ್ಟಿ ನಾನು ಕರ್ಕೊಂಡು ಹೋಗ್ತೀನಿ ಅಂತಂದರು. ನನಗೆ ಒಂಥರ ಆಶ್ಚರ್ಯ ಆಯಿತು, ಯಾಕೆ ಇವರು ಈ ಥರ ಮಾತಾಡ್ತಾ ಇದ್ದಾರೆ ಅಂತ. ಆಮೇಲೆ ಸರಿ ಈ ಥರ ಕೈ ಚಾಚಿದ್ರು, ನಾನು ಅವರ ಕೈ ಹಿಡ್ಕೊಂಡು ಮೇಲೆ ಇದ್ದೆ. ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಸೊ ಅವಾಗ ಅವರೇ ಪಾಪ ನನ್ನನ್ನು ಕೈ ಹಿಡ್ಕೊಂಡೆ ಅವ್ರಿಗೆ ನನ್ನನ್ನು ಕರ್ಕೊಂಡೋಗಿದ್ದು. ತುಂಬಾ ವಿಚಿತ್ರ ಅನ್ನಿಸ್ತು, ಎಲ್ಲಿಂದ ಬಂದಿರೋದು, ಏನು ಯಾವ ಭಾಷೆ ಮಾತಾಡ್ತೀರಾ, ಈ ಥರ ಎಲ್ಲ ಕೇಳಿದ್ರು ಅವ್ರು ನನ್ನನ್ನು. ನಾನು ಕನ್ನಡ ಮಾತಾಡೋದು ಅಂತ ಅಂದೆ. ಹೀಗೆ ನನ್ನನ್ನು ಮಾತಾಡಿಸ್ಕೊಂಡು ಕರ್ಕೊಂಡೋದ್ರು, ಹೆದರ್ಕೋಬೇಡ, ನಾನಿದ್ದೀನಿ, ನಿನಗೇನೂ ಆಗಲ್ಲ ಅಂತಲೇ ಅಂದರು. ನನಗೆ ಒಂದು ಕ್ಷಣ ಆಶ್ಚರ್ಯ ಆಯಿತು, ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತ. ನನಗೆ ಒಂದು ಆಶ್ಚರ್ಯ ಆಗಿದ್ದೇನು ಅಂದರೆ ಆಪ್ರೇಷನ್ ಮಾಡೋಕ್ಕೂ ಮುಂಚೆ ಯಾರು ಸಿಸ್ಟರ್ ಬಂದು ಕರ್ಕೊಂಡು ಹೋಗಬೇಕಿತ್ತು, ಆದರೆ ನನ್ನನ್ನು ಕರ್ಕೊಂಡೋಗಿದ್ದು ಡಾಕ್ಟರೇ ಬಂದು ನನ್ನನ್ನು ಕರ್ಕೊಂಡೋದ್ರು. ನಿಜವಾಗ್ಲೂ ಅದೊಂದು ಆಶ್ಚರ್ಯ ಅಂತ ನನಗನ್ನಿಸ್ತು.
ಸಾಕಷ್ಟು ಬಾರಿ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ನನಗೆ ಸೂಚನೆಗಳು ಕೂಡ ಸಿಕ್ಕಿದೆ. ಯಾರು ಯಾವ ರೂಪದಲ್ಲಿ ಬರ್ತಾರೆ ಅನ್ನೋವಂಥದ್ದು ನಾವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ನನಗೆ ಅನಿಸಿದ್ದು ಏನು ಅಂತ ಅಂದರೆ, ಆಪ್ರೇಷನ್ಗೆ ಕರ್ಕೊಂಡೋಗೋದು ಯಾವಾಗಲೂ ಸಿಸ್ಟರ್ಸ್ಗಳು ಬಂದು ಕರ್ಕೊಂಡೋಗ್ತಾರೆ, ಆದರೆ ನನ್ನನ್ನು ಬಂದು ಕರ್ಕೊಂಡೋಗಿದ್ದು ಡಾಕ್ಟ್ರು. ರಾಯರು ಯಾವುದೋ ರೂಪದಲ್ಲಿ ಬಂದು ನನಗೆ ಅನುಗ್ರಹವನ್ನು ಮಾಡಿದ್ರು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಪ್ರೇಷನ್ಗೆ ಅಂದ್ಬಿಟ್ಟು ಒಳಗಡೆ ಹೋದೆ, ನನಗೆ ತುಂಬಾ ಸುಸ್ತಾಗಿತ್ತು. ಆ ಬೆಡ್ ಮೇಲೆ ಹತ್ತಕ್ಕೂ ಸಹ ಆಗ್ತಾ ಇರಲಿಲ್ಲ, ಸ್ಟೆಪ್ ಹತ್ತಕ್ಕಾಗಲೇ ಇಲ್ಲ ನನ್ನ ಕೈಲಿ. ಮತ್ತೆ ಅವರೇ ಹತ್ತಿಸಿ ಅಲ್ಲಿ ಕೂರಿಸಿ ಮತ್ತು ಇಂಜೆಕ್ಷನ್ ಕೂಡ ಕೊಟ್ಟರು. ನಿಜವಾಗ್ಲೂ ಆ ಒಂದು ಇಂಜೆಕ್ಷನ್ನು ಒಂದು ಚೂರು ನೋವಾಗಲಿಲ್ಲ, ಆ ಥರ ಆಯಿತು. ಆಮೇಲೆ ಆಪ್ರೇಷನ್ ಎಲ್ಲ ಮುಗೀತು, ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ನಾನು ಎಚ್ಚರಾದಾಗ ಕೇಳಿದೆ ಏನಾದರೂ ಪ್ರಾಬ್ಲಮ್ ಆಗಿತ್ತಾ ಅಂತ. ಅವ್ರು ಹೇಳಿದ್ರು ಇಲ್ಲ, ಏನೂ ಪ್ರಾಬ್ಲಮ್ ಆಗಲಿಲ್ಲ, ಆಪ್ರೇಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು, ಏನೂ ತೊಂದರೆ ಆಗಿಲ್ಲ ಅಂತಲೇ ಅಂದರು. ನಿಜವಾಗ್ಲೂ ತುಂಬಾ ಖುಷಿ ಅಂತ ಅನ್ನಿಸ್ತು, ಯಾಕೆಂದರೆ ತುಂಬ ವರ್ಷಗಳಿಂದ ಕಾಡ್ತಾ ಇದ್ದಂತಹ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ತು. ಅಂದರೆ ಇಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು ಅಂತಂದರೆ, ಮುಂಚೆ ಎಲ್ಲ ಏನು ಮಾಡಬೇಕು, ಏನು ಮುಂದೆ ಏನಾಗುತ್ತೆ ಅಂತ ತುಂಬಾ ಟೆನ್ಷನ್ ಆಗಿತ್ತು. ರಾಯರ ವ್ರತ ಮಾಡಿ ರಾಯರಿದ್ದಾರೆ ಅಂತ ಬಲವಾಗಿ ನಂಬಿದ ಮೇಲೆ ನಿಜವಾಗ್ಲೂ ಆ ಒಂದು ಬಂದಂತಹ ಒಂದು ಸಮಸ್ಯೆ ಏನಿದೆ, ಹೂ ಎತ್ತಿದ ಹಾಗೆ ಸಮಸ್ಯೆ ನಿವಾರಣೆ ಆಯಿತು. ಅದು ನಾನು ಮಾಡಿದಂಥದ್ದು 48 ದಿನದ ರಾಯರ ವ್ರತ. ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಒಂದ್ಸಲ ಚೆಕ್ ಮಾಡಿ. ನಿಜವಾಗ್ಲೂ 48 ದಿನ ಮಾಡುವಂತಹ ವ್ರತ ಇದೆಯಲ್ಲ, ಅದಕ್ಕೂ ಕೂಡ ಶೀಘ್ರವಾಗಿ ಫಲ ಸಿಗುತ್ತೆ. ನೀವು ಎಷ್ಟು ನಂಬಿಕೆ ಇಟ್ಟು ವ್ರತ ಮಾಡ್ತೀರಾ, ಅದಕ್ಕೆ ಒಂದು ದಾರಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಈ ಮಹಿಮೆ ಕೇಳೇ ನಿಮ್ಗೆ ಗೊತ್ತಾಗಿರುತ್ತೆ ಎಷ್ಟು ಒಂದು ಕಷ್ಟದಲ್ಲಿದ್ದೆ ನಾನು, ಅದಕ್ಕೆ ಹೇಗೆ ಅನುಗ್ರಹ ಸಿಕ್ತು ಅನ್ನೋವಂಥದ್ದನ್ನು ನಾನು ಇವತ್ತು ನಿಮಗೆ ತಿಳಿಸಿದ್ದೀನಿ. ನಿಜಕ್ಕೂ ಮುಂಚೆ ಎಲ್ಲ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು, ಹೇಗೆ ಮುಂದೆ ಅನ್ನೋವಂಥದ್ದು ಯೋಚನೆ ಆಗಿತ್ತು. ರಾಯರು ಏನೋ ಒಂದು ದಾರಿ ಖಂಡಿತವಾಗ್ಲೂ ತೋರಿಸಿದ್ರು, ಅಷ್ಟು ರಿಸ್ಕ್ ಇದೆ ಅಂತ ಹೇಳಿದರು. ಏನೂ ತೊಂದರೆ ಆಗದಲೇ ಆಪ್ರೇಷನ್ ಆಯಿತು, ಹುಷಾರು ಕೂಡ ಆದೆ. ಇದೆಲ್ಲ ರಾಯರ ಒಂದು ಅನುಗ್ರಹ ಅಂತಲೇ ಹೇಳ್ಬೋದು. ಆ ಒಂದು ಆಪ್ರೇಷನ್ ದಿನ ನಡೆದಂಥ ಒಂದು ಘಟನೆ ಇದೆಯಲ್ಲ, ಅದಂತೂ ನಿಜವಾಗ್ಲೂ ಊಹೆಗೂ ಮೀರಿದಂಥದ್ದು ಅಂತ ಹೇಳ್ಬೋದು. ಈಗಲೂ ನೆನೆಸ್ಕೊಂಡ್ರೆ ಹೇಗೆ ಫೀಲ್ ಆಗುತ್ತೆ ಅಂದರೆ, ಈ ಥರ ಎಲ್ಲ ಆಯಿತಾ ಅನ್ನೋ ಹಾಗೆ ಆಗುತ್ತೆ. ನಿಜವಾಗ್ಲೂ ಅದನ್ನು ಹೇಳೋದಲ್ಲ, ಅದರ ಅನುಭವನ ಹೇಳಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಆ ಥರ ಅನುಭವ ಆಗುತ್ತೆ. ರಾಯರಿದ್ದಾರೆ ಅಂತ ಹೇಳೋದಲ್ಲ, ಅಗಾಧವಾಗಿ ನಂಬಿ ರಾಯರ್ ನಮ್ಮ ಜೊತೆ ಇದ್ದಾರೆ ಏನೂ ಆಗಲ್ಲ ಅನ್ನೋವಂಥ ಧೈರ್ಯ ನಿಮ್ಮಲ್ಲಿ ಇರಬೇಕು, ನಂಬಿಕೆ ಇರಬೇಕು. ಅಂದರೆ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಮಹಿಮೆ ಖಂಡಿತವಾಗ್ಲೂ ನಡೆಯುತ್ತೆ. ಯಾಕೆಂದರೆ ಇದು ನನಗಾದಂಥ ಒಂದು ಅನುಭವ. ನಾನು ರಾಯರಿದ್ದಾರೆ ಅಂತ ಎಷ್ಟು ನಂಬಿದೆ, ರಾಯರು ನನ್ನ ಕಷ್ಟನ ಪರಿಹಾರ ಮಾಡಿದ್ರು. ನಿಜವಾಗ್ಲೂ ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನೀವಿದ್ದಾಗ ರಾಯರ ಸ್ಮರಣೆ ಮಾಡಿ. ನಿಜವಾಗ್ಲೂ ರಾಯರು ಯಾವುದೋ ರೂಪದಲ್ಲಿ ಬಂದು ನಿಮಗೆ ಖಂಡಿತವಾಗ್ಲೂ ನಿಮ್ಮ ಜೊತೆ ನಿಂತು ನಿಮ್ಮನ್ನು ಕಾಪಾಡ್ತಾರೆ. ಯಾವುದೋ ರೂಪದಲ್ಲಿ ರಾಯರು ಖಂಡಿತ ಬಂದೇ ಬರ್ತಾರೆ. ಈ ಒಂದು ಮಹಿಮೆ ಕೇಳಿ ನಿಮಗೂ ಇವಾಗ ಗೊತ್ತಾಗಿರ್ಬೋದು ರಾಯರ ಮಹಿಮೆ ಅಂತದ್ದು ಅಂತ. ರಾಯರನ್ನ ನಾನು ಎಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ದೀನಿ, ಅವರ ಅನುಗ್ರಹ ನನಗೆ ನಿಜವಾಗ್ಲೂ ಸಿಕ್ಕಿದೆ. ಎಷ್ಟು ರಾಯರ ಬಗ್ಗೆ ಹೇಳಿದ್ರು ಅದು ಕಡಿಮೆ ಅಂತಲೇ ಹೇಳ್ತೀನಿ. ಯಾಕೆಂದರೆ ರಾಯರನ್ನ ನಂಬಿದ ಮೇಲೆ ನನ್ನ ಜೀವನನೇ ಬದಲಾಗಿದೆ, ಸಾಲು ಸಾಲು ಪವಾಡಗಳೇ ಆಗ್ಬಿಟ್ಟಿದೆ. ಎಷ್ಟು ಸೂಚನೆಗಳು ನನಗೆ ಸಿಕ್ಕುತ್ತೆ ಅಂದರೆ, ನಿಜವಾಗ್ಲೂ ನಾನು ತುಂಬ ಪುಣ್ಯ ಮಾಡಿದ್ದೀನಿ, ಮುಂದಿನ ಜನ್ಮ ಅಂತ ಇದ್ದರು ನಾನು ರಾಯರ ಭಕ್ತನೇ ಆಗಬೇಕು ಅನ್ನೋವಂಥದ್ದೇ ನನ್ನ ಒಂದು ಬಯಕೆ. ರಾಯರನ್ನ ಅಗಾಧವಾಗಿ ನಂಬಿ. ರಾಯರು ನಂಬಿದಂತಹ ಭಕ್ತರನ್ನ ಇಂದಿಗೂ ಕೈ ಬಿಡೋದಿಲ್ಲ, ಯಾಕೆಂದರೆ ರಾಯರು ಕಲಿಯುಗದ ಕಾಮಧೇನು. ಸ್ನೇಹಿತರೆ, ಇವತ್ತು ರಾಯರ ಒಂದು ಅದ್ಭುತವಾದಂತಹ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಮಹಿಮೆ ನಿಮ್ಗೆ ಹೇಗೆ ಅನ್ನಿಸ್ತು ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇವತ್ತಿನ ವೀಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಒಂದು ರಾಯರ ಅದ್ಭುತವಾದಂತಹ ಮಹಿಮೆನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.